ಹಾಯ್ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಲೀಲಾ ಆರ್ಟ್ ಗ್ಯಾಲರಿ ಬಂಧುಗಳೇ ನಾನಿವತ್ತು ಮೆಂತೆ ಹಾಲು ಅನ್ನುವಂತಹ ಒಂದು ರೆಸಿಪಿಯನ್ನು ತಯಾರಿಸ್ತಾ ಇದ್ದೇನೆ ಹಾಗಾಗಿ ಇಂದಿನ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತೂ ಕಾಲೇಜ್ ಮಕ್ಕಳ ಬಾಳ ಬಾಳಲ್ಲಿ ಚಿನ್ನದಂತಹ ಒಂದು ಅವಕಾಶ ಉಪಯೋಗಿಸಿಕೊಳ್ಳಿ ಶರೀರವನ್ನು ದಷ್ಟಪುಷ್ಟವಾಗಿ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಚಯ ಪ್ರಚಯ ಕ್ರಿಯೆ ಹೆಚ್ಚಿಸುತ್ತದೆ ದೇಹದಲ್ಲಿ ಶಾಖವನ್ನು ಹೆಚ್ಚಿಸಿ ತೂಕವನ್ನು ನಿರ್ವಹಿಸಲು ಮತ್ತು ಕಡಿಮೆ ಮಾಡಲು ಸಹಾಯ ಆಗುತ್ತದೆ ಮಧುಮೇಹಕ್ಕೆ ಉರಿಯೂತಕ್ಕೆ ನಾರಿನಾಂಶ ಹಸಿವನ್ನು ನಿವಾರಿಸುತ್ತದೆ ಚರ್ಮದ ಕಾಂತಿಗೆ ಹಾಗೂ ಹೆಂಗಳೆಯರ ಋತುಚಕ್ರದಲ್ಲಿ ಬರುವಂತಹ ಹೊಟ್ಟೆ ನೋವು ಸೊಂಟ ನೋವಿಗೆ ಮನೆ ಮದ್ದಾಗಿರುತ್ತೆ ಫ್ರೆಂಡ್ಸ್ ನಾವಿವತ್ತು ಈ ಮೆಂತೆ ಹಾಲನ್ನು ಯಾವ ರೀತಿ ಮಾಡಬಹುದು ಮತ್ತು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಏನೆಲ್ಲ ಅಂತ ನೋಡ್ಕೊಂಡು ಬರೋಣ ಕಾಳು ತೆಂಗಿನ ತುರಿ ಬೆಲ್ಲ ಹಾಗೂ ತುಪ್ಪ ಇಷ್ಟನ್ನು ಉಪಯೋಗಿಸಿಕೊಂಡು ಮಾಡುವಂಥ ಈ ಒಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಈ ಮೆಂತ್ಯ ಕಾಳನ್ನು ಮುಂಚಿನ ದಿವಸ ನೆನೆ ಹಾಕಿಟ್ಟು ಬಿಡಬೇಕು ಒಂದು ಹಿಡಿ ನೆನೆಸಿರೋ ಮೆಂತೆಗೆ ಒಂದು ಕಪ್ ಬೆಲ್ಲ ಸೇರಿಸಿ ಒಂದು ಕಪ್ ತೆಂಗಿನ ತುರಿ ಸೇರಿಸಿ ಮತ್ತು ತುಪ್ಪವನ್ನು ನಮಗೆ ಬೇಕಾಗುವಷ್ಟು ಬಳಸಿಕೊಂಡು ಈ ರೆಸಿಪಿಯನ್ನು ತಯಾರಿಸಿಕೊಳ್ಳಿ ಮೆಂತೆ ಹಾಲನ್ನು ತಯಾರಿಸುವಂತಹ ವಿಧಾನ ನೋಡಿ ಈ ತೆಂಗಿನ ತುರಿಯಿಂದ ಹಾಲನ್ನು ಗ್ರೈಂಡ್ ಮಾಡಿ ತೆಗೆದಿರಬೇಕು ಮೊದಲೇ ಆನಂತರ ಈ ಹಾಲನ್ನು ಚೆನ್ನಾಗಿ ಸೋಸಬೇಕು ಅದರಲ್ಲಿ ತೆಂಗಿನ ತುರಿಯ ನ ಅಂಶಗಳು ಯಾವುದು ಉಳಿಯದಂತೆ ಬರೀ ಹಾಲನ್ನು ಮಾತ್ರ ನಾವು ಸೋಸಿ ತೆಗಿಬೇಕು ನೆನೆ ಹಾಕಿದ ಕಾಳನ್ನು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡ್ತಾ ಇರುವಾಗ ನಾವು ಮೊದಲೇ ಶೋಸಿಕೊಂಡಿರತಕ್ಕಂಥ ಆ ತೆಂಗಿನ ಹಾಲನ್ನು ಗ್ರೈಂಡ್ ಮಾಡುವಾಗ ಅದಕ್ಕೆ ಸೇರಿಸಿಕೊಳ್ಬೇಕು ಅದು ತುಂಬ ನೈಸಾಗಿ ಸ ಗ್ರೈಂಡ್ ಆದ ಮೇಲೆ ಅದಕ್ಕೆ ಬೆಲ್ಲವನ್ನು ಉಪಯೋಗಿಸ್ಕೊಳ್ಬೇಕು ಬೆಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳೋಣ ರುಬ್ಬಿ ತೆಗೆದಂತಹ ಹಾಲನ್ನು ನಾವು ಸೋಸಲಿಕ್ಕೆ ಬಾರ್ದು ಆ ಹಾಲನ್ನು ಲೋಟಕ್ಕೆ ಹಾಕಿ ಅದಕ್ಕೆ ಒಂದು ಚಮಚ ಒಂದು ಲೋಟಕ್ಕೆ ಒಂದು ಚಮಚ ಅಥವಾ ಎರಡು ಚಮಚದಷ್ಟು ತುಪ್ಪವನ್ನು ಬೆರೆಸಿ ದಿನ ಬೆಳಿಗ್ಗೆ ಹಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸ್ತಾ ಬನ್ನಿ ನಿಮ್ಮ ಶರೀರ ದಷ್ಟ ಪುಷ್ಟವಾಗಿ ಬೀಳಿಯುತ್ತೆ ದಿನಾ ಬೆಳಿಗ್ಗೆ ಒಂದು ತಿಂಗಳ ಕಾಲ ಮೆಂತೆ ಹಾಲನ್ನು ಸೇವಿಸಿ ಮ್ಯಾಜಿಕ್ ನೋಡಿ ತಮ್ಮ ಮುಖದ ಚರೆಯೇ ಬದಲಾಗುತ್ತೆ ಸೆಣಕಾಗಿದ್ದ ಮಕ್ಕಳು ಗುಂಡು ಗುಂಡಾಗಿ ಬದಲಾಗ್ತಾರೆ ಸಣ್ಣಕ್ಕಿರೋ ಹೆಣ್ಮಕ್ಳೆ ಚಿಂತೆ ಬಿಡಿ ಈ ರೆಸಿಪಿಯನ್ನು ದಿನಾಲೂ ಬೆಳಿಗ್ಗೆ ಸೇವಿಸ್ತಾ ಬನ್ನಿ ಒಂದು ತಿಂಗಳ ಕಾಲ ನಿರಂತರ ಸೇವಿಸಿದ್ರೆ ಇದರ ಮ್ಯಾಜಿಕನ್ನು ನೀವೇ ಕಣ್ಣಾರೆ ನೋಡಿಕೊಳ್ಬೋದು ಇದನ್ನು ನಾನು ಸೇವಿಸಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್